स्वागत है आप सभी का एसएस न्यूज में। मैं आपके साथ मुस्कान। गुम्मट नगरी विजयपुर शहर में आज एक प्रेस मीट के दौरान मीडिया माध्यम से बातचीत करने के समय पर जिलाधिकारी विजय महांतेश की ओर से एक बड़ी सूचना स्पष्ट की गई है, जिसमें उन्होंने मीडिया के जरिए जनता को ये खबर बताई है कि गणेश महाउत्सव के चलते गणेश विसर्जन शहर में स्थित शाही ताज बौड़ी में नहीं किया जाएगा, इसी के लिए अनुमति नहीं दी गई है, यह कहते नजर आए हैं जिलाधिकारी। साथ ही साथ इस दौरान वे बोले कि ताज बौड़ी का पानी विभिन्न जगहों पर इस्तेमाल में किया जा रहा है, जिसकी वजह से इस पानी को खराब नहीं किया जाएगा और गणेश विसर्जन के लिए विजयपुर शहर में मौजूद सेंट्रल बस स्टैंड के करीब एक गड्ढा बनाया गया है, जिसमें सभी गणेश विसर्जन कर सकते हैं। कोई भी इस शांति को भंग ना करने के लिए भी आग्रह करते हुए नजर आए हैं जिलाधिकारी विजय महांतेश। शांति सभे कर दी आ सभ्य संघ पदाधिकारी विशेषवा ಗಜಾನನ ಮಂಡಳಿಯ ಪ್ರಾಧಿಕಾರದ ಏನು ಪದಾಧಿಕಾರಿ ಇದ್ದರು, ಅವರು ಸಹ ಸಭೆಯಲ್ಲಿ ಭಾಗವಹಿಸಿದರು. ಕೆಲವೊಂದು ಜನರ ಬೇಡಿಕೆ ಇತ್ತು, ನಾವು ತಾಜ್ ಬಾವುಡಿಯಲ್ಲಿ ಗಣಪತಿಯನ್ನು ವಿಮರ್ಶನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ. ನಮಗೆಲ್ಲ ಗೊತ್ತಿದೆ, ಕಳೆದ 5-6 ವರ್ಷದಿಂದ ಅಲ್ಲಿ ನಾವು ಮಾಡ್ತಾ ಇಲ್ಲ. ತಾತ್ಕಾಲಿಕವಾದಂಥ ಒಂದು ಅಲ್ಲಿ ಏನು ಬಾವಿ ಅನ್ಬೋದು ಅಥವಾ ನಾವು ತೆರೆದು ಅಲ್ಲಿ ವಿಮರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಕೊಂಡು ಬಂದಿದ್ದೇವೆ. ಸೊ ಈಗಾಗಲೇ ಇಲ್ಲಿ ಇರುವಂಥ ನೀರನ್ನು ಬೇರೆ ಉದ್ದೇಶಕ್ಕೆ ಬಳಸಲಿಕ್ಕೆ ಒಂದು ಯೋಜನೆ ನಾವು ಈಗಾಗಲೇ ಹಾಕ್ಕೊಂಡಿರೋದ್ರಿಂದ ಪುನಃ ಅಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆ ಈಗಾಗಲೇ ತಾತ್ಕಾಲಿಕವಾಗಿ 2 ಹೊಂಡಗಳನ್ನು, ಒಂದು ತಾಜ್ ಬೌಡಿಯಲ್ಲಿನೇ ಒಂದು ಮತ್ತು ಇನ್ನೊಂದು ಏನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಮಾಡಿದ್ದೇವೆ. ನಾನು ನಿನ್ನೆ ಆ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿದ್ದೇನೆ. ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಆ ಹೊಂಡಗಳ ನಿರ್ಮಾಣ ಮಾಡಿದ್ದಾರೆ ಮತ್ತು ಸೂಕ್ತವಾದ ಬ್ಯಾರಿಕೇಡಿಂಗು ಮತ್ತು ಅಲ್ಲಿ ಗಣಪತಿ ಪೂಜೆ ಮಾಡಿಬಿಟ್ಟು ನಂತರ ಇಮರ್ಷನ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಲಾಗಿದೆ. ಮತ್ತು ವಿಶೇಷವಾಗಿ 3ನೇ ದಿವಸ, 5ನೇ ದಿವಸ, 7, 9 ಅಥವಾ 11 ದಿವಸ ಏನು ಇಮರ್ಷನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಭದ್ರತೆ ಮತ್ತು ವಿಶೇಷವಾಗಿ ಏನು ನಮ್ಮ ಅಗ್ನಿಶಾಮಕ ದಳಗಳಿದ್ದಾರೆ ಅವರು ಸಹ ಇರಲಿಕ್ಕೆ ನಾವು ಮಾರ್ಗದರ್ಶನ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಒಟ್ಟಾರೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇರಬಾರ್ದು. ಯಾವುದೇ ಕಾರಣಕ್ಕೂ ನಾವು ತಾಜ್ ಬೌಡಿಯಲ್ಲಿ ಅವಕಾಶ ಇಲ್ಲ. ಅಲ್ಲೇನು ತಾತ್ಕಾಲಿಕವಾಗಿ ಹೊಂಡವನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿನೇ ಸಹ ಗಣೇಶ ವಿಸರ್ಜನೆ ಮಾಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಕಳಕಳಿಯಿಂದ ಮನವಿ ಮಾಡಬೇಕು. ಎಸ್ಎಸ್ ನ್ಯೂಸ್ ಜುಡೆ ಹರ್ ಲೇಟೆಸ್ಟ್ ಜಾನ್ಕಾರಿ ಕ್ಲಿಯೇ ಹಮಾರಿ ಯೂಟ್ಯೂಬ್ ಚಾನಲ್ ಎಸ್ಎಸ್ ನ್ಯೂಸ್ ಕೋ ಸಬ್ಸ್ಕ್ರೈಬ್ ಕರೆ. ಸಬ್ಸೆ ಪಹಲೆ ನ್ಯೂಸ್ ದೇಖನೆ ಕ್ಲಿಯೇ ಬೆಲ್ ಐಕಾನ್ ಪರ್ ಪ್ರೆಸ್ ಕರ್ನಾ ಬಿಲ್ಕುಲ್ ಭಿ ನಾ ಭೂಲೆ. ಅಗರ್ ಇಸ್ ಚಾನಲ್ ಸೆ ಜುಡೆ ಹರ್ ನಯೆ ಮುದ್ದೆ ಆಪ್ಕೋ ಪಸಂದ್ ಆಯೆ, ಹಮಾರೆ ವೀಡಿಯೋಸ್ ಕೋ ಲೈಕ್ ಔರ್ ಶೇರ್ ಜರೂರ್ ಕರೆ ಔರ್ ಲಗಾತಾರ್ ಅಪ್ಡೇಟ್ ಕ್ಲಿಯೇ ದೇಖ್ತೆ ರಹಿಯೇ ಎಸ್ಎಸ್ ನ್ಯೂಸ್.